ಇನ್ನು ಮುಂದಿನ ಕ್ಷೇತ್ರ ಮಹಾಲಕ್ಷ್ಮಿ ಲೇಹ ಔಟ್ ಲೇಔಟ್ ಲೇಹ ಆರ ನಗರ ಟೈಪ್ ಅಲ್ಲಿ ಹೆಂಗೆ ಮುಂದ್ರತ್ನ ಅವರ ಮನಸ್ಸರು ಸಾಧ್ಯವಿಲ್ಲವೋ ಅಲ್ಲಿ ಅಟ್ ಲೀಸ್ಟ್ ಕುಸುಮಾ ಕ್ಯಾಂಡಿಡೇಟ್ ಅವರೇ ಕ್ಯಾಂಡಿಡೇಟ್ ಎಲ್ಲ ಕಾಂಗ್ರೆಸ್ ಇಂದ ಆಗಿ ಗೋಪಾಲಯ್ಯ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ ಹೇಳಲಾಗ್ತಿದೆ ಅಂಡ್ ಜೆಡಿಎಸ್ ಇಂದ ಕಾಮಾಕ್ಷಿ ಪಳ್ಳಿ ರಾಜಣ್ಣ ಅವರಿಗೆ ಫಿಕ್ಸ್ ಎ ಪಿ ಶಾಂತಲಾ ದಾಮ್ಲೆ ಅವರಿಗೆ ಕಂಟೆಸ್ಟ್ ಮಾಡ್ತಾರೆ ಸ್ಟ್ರಾಂಗ್ ಸೆಕೆಂಡ್ ಗೋಪಾಲಯ್ಯ ವಿರುದ್ಧ ಆಗ ನೋಡಿದ್ರೆ ಜೆಡಿಎಸ್ ಮತ್ತೆ ಆಪು ಎರಡು ಕೂಡ ಕ್ಯಾಂಡಿಡೇಟ್ ಘೋಷಣೆ ಅಂದ್ರೆ ಲೈಕ್ ಕಾಂಗ್ರೆಸ್ ನಾರಾಯಣ ಸ್ವಾಮಿ ವೇಗಾಸ್ ಹಾಸ್ಪಿಟಲ್ಸ್ ಇದೆಯಲ್ಲ ಅದರ ಮಾಲೀಕರು ಅನ್ನೋ ಒಂದು ಮಾತಿದೆ ಸೂಪರ್ ಹ್ಮ್ ಸೊ ಈಗ ಸ್ವಲ್ಪ ಸ್ಟ್ರಾಂಗ್ ಆಗಿ ಬೇರೆ ಊರಾಗ ಬರ್ತಿದ್ದಾರೆ ಅಂತ ಚರ್ಚೆ ಇನ್ನೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರ ಹಂಗೆ ಅಲ್ಲಿ ಹಾಗೇನಿಲ್ಲ ಹಂಗೇನಿಲ್ಲ ಆ ಕ್ಷೇತ್ರ ಬೇರೆ ಬಟ್ ಸ್ವಲ್ಪ ಎಲೆಕ್ಷನ್ ಮಾಡ್ಬೇಕು ಕಾಂಗ್ರೆಸ್ ಅಲ್ಲಿ ಯಾರು ಮುಂದೆ ಇರ್ಲಿಲ್ಲ ನನ್ಗೆಲ್ಲ ಬೇಡಪ್ಪ ಅಂತ ಒಂದ್ ಇಬ್ರು ವಾಪಸ್ ಹೋಗಿದ್ರು ಬಟ್ ನಾರಾಯಣ ಸ್ವಾಮಿ ಬಂದು ಇತ್ತೀಚಿಗೆ ಕಾಣ್ಸ್ಕೊಂತಿರಲ್ಲ ಒಂದು ಹದಿನೈದು ದಿನಗಳಿಂದ ಎಲ್ಲಾ ಕಡೆ ಪೋಸ್ಟರ್ಸ್ ಎಲ್ಲಾ ಕಾಣ್ಕೊಳ್ತಿದ್ದಾರೆ ಈಗ ಮಹಾಲಕ್ಷ್ಮಿ ಲೇಔಟ್ ಸುತ್ತಮುತ್ತ ನೀವು ಆ ಕ್ಷೇತ್ರದ ನಿವಾಸಿ ಅಲ್ಲ ಅಲ್ಲಿ ಅದಕ್ಕೆ ಸೊ ನೋಡ್ತಿರ್ತೀವಿ ಸೊ ಹಾಗಾಗಿ ನಾರಾಯಣ ಸ್ವಾಮಿ ಅವರ ಫ್ಲೆಕ್ಸ್ ಬ್ಯಾನರ್ ಕಾಣಿಸ್ತಿದೆ ಬಟ್ ಗೋಪಾಲಯ್ಯ ಸೋಸಕ್ಕೆ ಅಷ್ಟು ಈಸಿ ಅಲ್ಲ ಸದ್ಯಕ್ಕೆ ಈ ಚುನಾವಣೆ ಸದ್ಯಕ್ಕೆ ಸಾಧ್ಯ ಇಲ್ಲ ಬಟ್ ಕಾಮಾಕ್ಷಿ ಪಳ್ಳಿ ರಾಜಣ್ಣ ಹೇಳ್ತಾರೆ ಶಿವು ನಾನ್ ಸೋಲ್ಸೀನಿ ಗೋಪಾಲಯ್ಯನ ಜೆ ಡಿ ಸಿ ತನಗೆ ಇದ್ದಾರೆ ಅವ್ರು ಕೈ ಕೊಟ್ಟಾಗ ಅವ್ರು ಗೆ ಸೋಲ್ಸಿ ಅಂತಾರೆ ಶಾಂತಲಾ ದಾಮ್ಲೆ ಸೈಲೆಂಟ್ ಆಗಿ ಕೆಲಸ ಮಾಡಿ ಕೆಲಸ ಮಾಡ್ತಿದ್ದಾರೆ ಸೊ ಇಲ್ಲಿ ಕಾಂಗ್ರೆಸ್ ಇನ್ನು ಘೋಷಣೆ ಆಗಿಲ್ವಲ್ಲ ಬಿಜೆಪಿ ವಿರುದ್ಧ ಜೆಡಿಎಸ್ ಹಾಗೂ ಎ ಪಿ ಫೈಟ್ ಮಾಡ್ತೀವಿ ಬಟ್ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಏನೇ ಆದರೂ ಫೆಬ್ರವರಿಲಿ ಬಾರಿ ಅಂತರದಲ್ಲಿ ಗೋಪಾಲಯ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದ ಮುಂದಿನ ಕ್ಷೇತ್ರ ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ